ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಕುಮಟದಲ್ಲಿ ಮಾತನಾಡಿದ್ದಾರೆ ಅಶ್ವತ್ಥನಾರಾಯಣ ಅಲ್ಲ ಅವರಿಗೆ ಮಾನಸಿಕ ಅಸ್ವಸ್ಥತೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಬಿಜೆಪಿ ಅವರ ಸಂಸ್ಕೃತಿನೇ ಈ ರೀತಿ ಹೊಡೆ ಬಡಿ ಕಡಿ ಅವರ ಮನೆ ದೇವರೇ ಸುಳ್ಳು ಅಂತೆಲ್ಲ ಸಾಕಷ್ಟು ಆರೋಪಗಳನ್ನು ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಸೊ ಯಾವುದೇ ರೀತಿಯಾದಂತ ಮುಲಾಜನೋಡದೆ ಕಾಂಗ್ರೆಸ್ನವರು ತರಾಟೆಗೆ ತಗೋತಾ ಇದ್ದಾರೆ ಅಶ್ವತ್ಥನಾರಾಯಣ ಅವರನ್ನ ಎಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರಿಂದ ಹಿಡಿದು ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಸದನದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಮಾಡೋದು ತಂಕ ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾದಂತ ಮಾತಾಡ್ತಾ ಇದ್ದಾರೆ ಕುಮಟಾದಲ್ಲಿ ಮಾತನಾಡಿದ ಬಿಕೆ ಹರಿಪ್ರಸಾದ್ ಬೆಂಗಳೂರಿನ ಮೆಂಟಲ್ ಆಸ್ಪತ್ರೆಗೆ ಅಶ್ವತ್ಥನಾರಾಯಣ ಅವರನ್ನ ಸೇರಿಸಬೇಕು ಅಶ್ವತ್ಥನಾರಾಯಣ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ಈ ರೀತಿ ಮಾತನಾಡಿದ್ದಾರೆ ಬಿಜೆಪಿ ಅವರ ಮನದೇವರೇ ಸುಳ್ಳು ಅವರು ನಡೆದುಕೊಳ್ಳೋದೆಲ್ಲ ಇದು ಇವರಿಗೊಂತರ ದೇಶಪ್ರೇಮ ಅಂತಕಂತದ್ದು ಇಲ್ಲವೇ ಇಲ್ಲ ದ್ವೇಷ ಅಸೂಯೆ ಬಿಟ್ರೆ ಅವರಿಗೆ ಯಾವ ದೇಶಭಕ್ತಿ ಕೂಡ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ಅವರ ಆರೋಪ ಇವತ್ತು ಕುಮಟಾದಲ್ಲಿ ಅವರು ಕೂಡ ಮಾತನಾಡಿದರೆ ಇದೊಂದು ದೊಡ್ಡ ಮಟ್ಟದ ಚುನಾವಣಾ ಅಸ್ತ್ರವಾಗುತ್ತೆ ಕಾಂಗ್ರೆಸ್ ಗೆ ವಿಷಾದ ವ್ಯಕ್ತಪಡಿಸಿದರೂ ಕೂಡ ಅವರೇನ್ ಬಿಡಲ್ಲ ಅದನ್ನ ಅವರ ಹೆಸರು ಅಶ್ವತ್ಥನಾರಾಯಣ ಅಂತ ಬಟ್ ಆ ಹೋಮ್ ಮಿನಿಸ್ಟರ್ ಹೇಳಿದ್ರು ಅಸ್ವಸ್ಥ ನಾರಾಯಣ ಅಂತ ಹೇಳಿ ಸರಿಯಾದ ಹೆಸರು ಅಸ್ವಸ್ಥರಾಗಿರ್ತಕ್ಕಂಥವ್ರನ್ನ ಕೇವಲ ಅಸ್ವಸ್ಥರಾಗಿದ್ರೆ ಆಸ್ಪತ್ರೆಯಲ್ಲಿ ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡಬೇಕು ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರೋದ್ರಿಂದ ಅವರಿಗೆ ಸೀದಾ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸಬೇಕಾಗಿದೆ ಬೆಂಗಳೂರಲ್ಲಿ ಏಷ್ಯಾದಲ್ಲಿ ಬಹಳ ದೊಡ್ಡ ಮೆಂಟಲ್ ಹಾಸ್ಪಿಟಲ್ ಇದೆ ಅದನ್ನ ಸರಿ ಮಾಡಬೇಕಾದ್ರೆ ಅಲ್ಲೇ ಸೇರಿಸಬೇಕಾಗಿದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮನ್ನ ಮುಗಿಸ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಹೋದಾಗ ನಾವು ಏನ್ ಹೇಳ್ತೇವೆ ಸಿದ್ದರಾಮಯ್ಯನವರ ವಿಚಾರವಾಗಿ ಅಶ್ವತ್ಥನಾರಾಯಣ ಆಡಿದ ಮಾತು ಬಹಳ ದುಬಾರಿ ಆಗ್ತಾ ಇದೆ ಬಿಜೆಪಿಗೆ